ಇಂದಿನ ವಾರ್ತೆಯ ಪ್ರಾಯೋಜಕರು ನಮ್ಮ ಭಾರತ ಸೌಹಾರ್ದ ಸಹಕಾರಿ ನಿಯಮಿತ ಜಮಖಂಡಿ ಈಗ ಸ್ಥಳಾಂತರಿಸಲಾಗಿದೆ. ಸ್ಥಳ ಸದಾನಂದ ದೇವಸ್ಥಾನದ ಹತ್ತಿರ ಮನ್ನತ ಹಾಸ್ಪಿಟಲ್ ಆನಂದ್ ಕಾಂಪ್ಲೆಕ್ಸ್ ಕುಂಚನೂರು ರಸ್ತೆ ಜಮಖಂಡಿ. ಶಾಸಕ ರೇಣುಕಾಚಾರ್ಯ ಅವರ ಸಹೋದರರ ಮಗ ಚಂದ್ರಶೇಖರ್ ಸಾವಿನ ಸುತ್ತ ಹಲವು ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದ್ದು ಇದಕ್ಕೆ ಸಲಿಂಗಕಾಮದ ಪೀಡನೆಯ ಆಯಾಮವು ಸೇರಿಕೊಂಡಿದೆ. ಹಲವು ಅಂಶಗಳು ಈ ಅನುಮಾನವನ್ನು ದೃಢಪಡಿಸಿವೆ. ಚಂದ್ರು ಸಲಿಂಗಕಾಮದ ಒತ್ತಡಕ್ಕೆ ಬಲಿಯಾದನೆ ಎಂಬ ಅನುಮಾನ ಚಂದ್ರು ಕುಟುಂಬದಲ್ಲಿ ಮೂಡಿದೆ. ಮನೆ ಬಿಟ್ಟು ತೆರಳದ ಅತ್ತೆ ಮೇಲೆ ಸೊಸೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದ ಕೆಆರ್ಎಸ್ ಅಗ್ರಹಾರದಲ್ಲಿ ನಡೆದಿದೆ. ಅತ್ತೆ ಚಿಕ್ಕ ತಾಯಮ್ಮ ಮೇಲೆ ಕಬ್ಬಿಣದ ಪೈಪ್ನಿಂದ ಸೊಸೆ ಹಲ್ಲೆ ನಡೆಸಿದ್ದಾಳೆ. ಸದ್ಯ ಮಾರಣಾಂತಿಕ ಹಲ್ಲೆಗೆ ಒಳಗಾದ ಅತ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ನವವಿವಾಹಿತೆ ಮೀನು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ಶಿವಮೊಗ್ಗ ಜಿಲ್ಲೆಯ ಅಶ್ವಥ್ ನಗರದಲ್ಲಿ ನಡೆದಿದೆ. ನವೇಶ್ರೀ ಆತ್ಮಹತ್ಯೆ ಮಾಡಿಕೊಂಡ ನವವಿವಾಹಿತೆ ಈಕೆ 5 ತಿಂಗಳ ಹಿಂದೆ ಖ್ಯಾತ ವೈದ್ಯ ಡಾಕ್ಟರ್ ಜಯಶ್ರೀ ಹೋಮರೆಡ್ಡಿ ಅವರ ಮಗ ಆಕಾಶ್ ಎಂಬ ಯುವಕನ ಜೊತೆ ವಿವಾಹವಾಗಿದ್ದಳು. ಗಂಡನ ಕಿರುಕುಳಕ್ಕೆ ಮನನೊಂದ 8 ತಿಂಗಳ ಗರ್ಭಿಣಿ ನೇಣಿಗೆ ಶರಣಾದ ಘಟನೆ ನೆಲಮಂಗಲದ ಉತ್ತರ ತಾಲೂಕು ಶಿವಪುರದಲ್ಲಿ ನಡೆದಿದೆ. ಮೃತ ಗರ್ಭಿಣಿ ಸೌಂದರ್ಯ 9 ತಿಂಗಳ ಹಿಂದೆ ಸಂತೋಷ್ ಎಂಬಾತನ ಜೊತೆಗೆ ಪ್ರೀತಿಸಿ ಮದುವೆಯಾಗಿದ್ದಳು ಎಂದು ತಿಳಿದು ಬಂದಿದೆ. ನವ ವಿವಾಹಿತೆಯೊಬ್ಬರು ಪತಿಯ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಪುತ್ತೂರು ತಾಲೂಕಿನ ಮಾಡನೂರು ಗ್ರಾಮದ ಸಾಂತ್ಯ ಎಂಬಲ್ಲಿ ಶನಿವಾರ ನಡೆದಿದೆ. ಸಾಂತ್ಯ ನಿವಾಸಿ ಜಯಪ್ರಕಾಶ್ ಎಂಬವರ ಪತ್ನಿ ವೈಶಾಲಿ 26 ವಯಸ್ಸು ಆತ್ಮಹತ್ಯೆ ಮಾಡಿಕೊಂಡವರು. ಹೇಳಿದರೂ ಕೇಳಲಿಲ್ಲವೆಂದು ಹೆತ್ತ ಮಗಳನ್ನೇ ಬರ್ಬರವಾಗಿ ಹತ್ಯೆಗೈದ ತಂದೆ. ಯುವಕನ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದ ಅಪ್ರಾಪ್ತ ಮಗಳನ್ನೇ ತಂದೆಯೊಬ್ಬ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದಿದೆ. ಮೃತ ಹುಡುಗಿ 15 ವರ್ಷದ ಲಲಿತಾ ಎಂದು ಗುರುತಿಸಲಾಗಿದೆ. ಬೆದರಿಕೆಗೆ ಹೆದರುವುದಿಲ್ಲ, ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ನಿಶ್ಚಿತ ಎಂದ ಮುತಾಲಿಕ್. ಯಾವ ಜೀವ ಬೆದರಿಕೆ ಕರೆಗಳಿಗೂ ಹೆದರೋ ಜಾಯಮಾನ ನನ್ನದಲ್ಲ, ಇದೇನು ಹೊಸದೂ ಅಲ್ಲ, ಹಿಂದುತ್ವದ ವೃತ್ತ ನಿರಂತರವಾಗಿ ನಡೆಯುತ್ತಿರುತ್ತದೆ. ಶ್ರೀರಾಮ ಸೇನೆಯ ಸಂಘಟನೆಯು ಕಾರ್ಯಗಳು ನಿಲ್ಲಿಸುವ ಹುನ್ನಾರ ಯಾರಿಂದಲೂ ಸಾಧ್ಯವಿಲ್ಲವೆಂದು ಸಂಘಟನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ರವಕವಿ ಮನಹಟ್ಟಿಯಲ್ಲಿ ಹೇಳಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಪಡಿಸಿದ ಪತಿಯ ಕತ್ತು ಸೀಳಿದ ಪತ್ನಿ. ಅನೈತಿಕ ಸಂಬಂಧಕ್ಕೆ ಸೇತುವೆಯಾಗಿದ್ದ ಮೊಬೈಲನ್ನು ಮಾರಿ ಬಂದ ಹಣದಲ್ಲಿ ಪತಿ ಕುಡಿದು ಗಲಾಟೆ ಮಾಡಿದನೆಂದು ಪತ್ನಿ ಪತಿಯನ್ನು ಕೊಲೆ ಮಾಡಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಅಡ್ಡದಾರಿ ಹಿಡಿದಿದ್ದ ಪತ್ನಿ ಇಡೀ ಸಂಸಾರದ ನೌಕೆಯ ದಿಕ್ಕು ತಪ್ಪಿಸಿದಳು ಎನ್ನಲಾಗಿದೆ.